ಏನ್ ಮಾಡ್ತಿದೀಯಪ್ಪಾ? ಆಕಾಶದಲ್ಲಿ ನಕ್ಷತ್ರಗಳು ನೋಡ್ತಾ ಇದ್ದೀನಿ. ಲೇ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಹೇಳ್ತಿದ್ರು ಆಕಾಶದಲ್ಲಿ ನಕ್ಷತ್ರಗಳು ಮಿನಿಗ್ತಾ ಇರ್ತವೆ ಅಂತ. ನಂದು ಎಂತ ಬ್ಯಾಡ್ ಟೈಮ್, ಆಕಾಶ ಫುಲ್ ಬ್ಲಾಕ್. ಮುಚ್ಚಿಕೊಂಡು ಕನ್ನಡಕ ತೆಗಿ ನಿಮ್ಮ ಮನೆಗಿರೋದು ಮನೆಯೊಳಗೆ ಗೊತ್ತಾ? ಅದಕ್ಕೆ ಹೇಳೋದು, ನಿಮ್ಮ ಅಕ್ಕನ ಮಗಳನ್ನ ಜಾಸ್ತಿ ನೆನ್ಸ್ಕೊಂಡ್ರೆ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತೀಯ. ನನ್ನ ಸಾಲ ತೀರ್ಸಕ್ಕೆ, ನಿನ್ ಪ್ರೀತಿ ಸಕ್ಸಸ್ ಆಗಕ್ಕೆ ನಾನೊಂದ್ ಪ್ಲಾನ್ ಮಾಡಿದೀನಿ. ಏನ್ ಕರ್ಮದ ವಿಷಯನೋ? ನಿನ್ ಸ್ವಾತಿ ಮುಂದೆ ಹೋಗಿ ಬೆತ್ಲಿಯಾಗಿ ನಿಂತ್ಬಿಡು. ನನ್ನ ಕರ್ಮನ ಅವಳು ನೋಡಿ ಮೂರ್ಛೆ ಹೋಗಿ ನೇಣ ಹಾಕೊಂಡು ಸತ್ಕೆ ತೋಬಿಟ್ರೆ ನನ್ ಗತಿ ಏನೋ? ನಿನ್ ಗಾದೆ ಗೊತ್ತಿರೋದು. ಒಂದ್ ವಿಷಯ ಹೇಳ್ತೀನಿ ಕೇಳು. ನೋಡೋ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಒಂದು ವಯಸ್ಸಿನ ಹುಡುಗಿ ಒಬ್ಬ ಹುಡುಗನ್ನ ಬೆತ್ತಲೆಯಾಗಿ ನೋಡಿದ್ರೆ ಅವಳು ಅವನ್ನೇ ಮದುವೆ ಆಗ್ತಾಳೆ. ನಿನಗಿದ್ ಗೊತ್ತಾ? ಇದು ಆಭಾಸ ಅಲ್ವೇನೋ? ಇದು ಆಭಾಸ ಅಲ್ಲ, ಆಸಾಭಾಸ. ಇವನು ಹೇಳಿದ್ರಲ್ಲ ಒಂದ್ ರಾತ್ರಿಲಿ ಇದೆ, ಓಪನ್ ಮಾಡಿ ಬಿಡ್ತೀನಿ. ಕಮಿಂಗ್ ಡಾರ್ಲಿಂಗ್. ವಿಜಯ್ ಜೊತೆ ಹ್ಯಾಪಿಯಾಗಿ ಚಾಟ್ ಮಾಡಬಹುದು. ಮಾವಾ, ಡಿಸ್ಟರ್ಬ್ ಮಾಡಬೇಡ, ಜಾಗ ಬಿಡು. ಡಿಸ್ಟರ್ಬ್ ಮಾಡಬೇಡ, ಜಾಗ ಬಿಡುನ. ಈ ಹುಡುಗಿರಿಗೆ ಮೊಬೈಲ್ ಸಿಕ್ಬಿಟ್ರೆ ಮುಂದೆ ಏನಿದ್ರೂ ಕಾಣಲ್ಲ. ಓಕೆ, ಇನ್ನೊಂದು ಥ್ರಿಲ್ಲಿಂಗ್ ಬಿಟ್ಟು ಹಾಕೋತೀನಿ. ನೋಡ್ತ್ರು ನೋಡ್ದಂಗೆ ಹೋಗ್ತಾವಳೆ. ನಾನೇ ನೋಡ್ತೀನಿ. ಏನೋ ಈ ಅವತಾರ, ಅದು ಮನೆ ತುಂಬಾ ಜನರಿದ್ದಾರೆ, ಅದರಲ್ಲೂ ಹಿಂಸರು ಇದ್ದಾರೆ. ಏನು ಇದು ಆಭಾಸ? ಇದು ಆಭಾಸ ಅಲ್ಲ, ಆಸಭಾಸ. ಆಸಭಾಸ ನಿಂತರೆ ಏನು? ಆಸಭಾಸ ಆಸಭಾಸ ಅಂತೀಯ? ಅರ್ಥ ಇಲ್ಲ, ಗಿರ್ತಾ ಇಲ್ಲ. ಅರ್ಥ ಇದೆ, ಅರ್ಥ ಇದೆ, ಅರ್ಥ ಇದೆ. ಅವನು ಬಟ್ಟೆ ಇಲ್ಲದೆ ಬಂದಿದ್ದು ನಿಮ್ಮ ನಿಮ್ಮ ಬಾಬಾ ಅವನಿಗೆ ಹುಚ್ಚಿಡ್ದು ಬಿಡಿದೆ. ಬಾಬಾ ನೀನ್ ಹೋಗ್ ಬಾಬಾ, ನನಗೆ ಬೆತ್ತಲೆಯಾಗಿ ಕತ್ಲಲ್ಲಿ ನಡೆಯೋ ಕಾಯಿಲೆ ಇದೆ. ಅವನ್ಗಲ್ಲ, ನಿನ್ಗೆ ಹೇಳ್ತಿದೆ. ಹೋಗ್ ಮಲ್ಕೋ, ಬೆಳಗಾಗುತ್ತರೊಳಗೆ ನೀವಿಬ್ರು ತೊಲಗಿರ್ಬೇಕು. ಬರಲಿ ಕಚಡ, ನನ್ನ ಮಗನೇ ಹೆಂಗು ಬಿಟ್ಟಿಕೊಳ್ತಿಕೊಂಡು ಆರಾಮಾಗಿದ್ನಲ್ಲ, ಎಲ್ಲ ಹಾಳ್ ಮಾಡ್ಬಿಟ್ಟೆ.